ಕೊರೋನಾದಿಂದ ಜನರು ತತ್ತರಿಸಿರುವ ಮಧ್ಯದಲ್ಲೇ ಅಕಾಲಿಕ ಚಂಡಮಾರುತದಿಂದಾಗಿ ಮುಲ್ಕಿ ಪಾವಂಜೆ ಗ್ರಾಮದ ಕೊಳವೈಲು ಜನತೆ ವಿಪರೀತವಾದ ಮಳೆ ಹಾಗೂ ಕಡಲ್ಕೊರೆತದಿಂದ ಕೃಷಿ ಭೂಮಿಯನ್ನು ಕಳೆದುಕೊಂಡು ಸಂಕಷ್ಟದಲ್ಲಿದ್ದಾರೆ. ಜೊತೆಗೆ ಕುಡಿಯುವ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಈ ಕುರಿತು ಸ್ಥಳೀಯರು ಮಾಜಿ ಸಚಿವ ಅಭಯಚಂದ್ರ ಜೈನ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ನಾಯಕ ಮಿಥುನ್ ರೈ ಗಮನಕ್ಕೆ ತಂದಾಗ ಅದಕ್ಕೆ ತಕ್ಷಣ ಸ್ಪಂದಿಸಿ ಸ್ಥಳಕ್ಕೆ ಧಾವಿಸಿದ ನಾಯಕರು ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸಿ ಜೊತೆಗೆ ಸುಮಾರು 85ಕ್ಕೂ ಅಧಿಕ ಮನೆಗಳಿಗೆ ಯುವ ಕಾಂಗ್ರೆಸ್ ನಾಯಕ ಮಿಥುನ್ ರೈ ಅವರು 20 ಲೀಟರ್ ನೀರನ್ನು ಪ್ರತಿ ಮನೆಗೂ ತಲುಪಿಸುವ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಕಳೆದ 3 ವರ್ಷದಿಂದ ಪ್ರತಿ ಸಲ ಮಳೆ ಬಂದಾಗ ಶಾಸಕರು ಇಲ್ಲಿ ಭೇಟಿ ಮಾಡುತ್ತಾರೆ. ಆದರೆ ಯಾವುದೇ ರೀತಿಯ ಪ್ರಾಮಾಣಿಕವಾದಂತ ಪ್ರಯತ್ನ ಮುಂಡಾ ಬೀಚ್ ಅನ್ನು ಉಳಿಸಲಿಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನ ಆಗಲಿಲ್ಲ. ಈ ಮುಂಡಾ ಬೀಚ್ ಅಂದ್ರೆ ಬಹುಶಃ ಇದು ಎರಡು ನದಿಗಳು ಸಮುದ್ರಕ್ಕೆ ಸೇರುವಂತ ಸಂಗಮವಾಗುವಂತ ಜಾಗ. ಬಹುಶಃ ಇದರ ಈ ಬೀಚ್ ಅನ್ನು ಉಳಿಸಲಿಕ್ಕೆ ಬಹುಶಃ ಬೇರೆ ಜಿಲ್ಲೆಯವರು ಬೇರೆ ರಾಜ್ಯದವರು ಹೆಚ್ಚಿನ ಈ ಬೀಚ್ ಅನ್ನು ಉಳಿಸಲಿಕ್ಕೆ ಪ್ರಾಮಾಣಿಕ ಅವರ ಕೂಡ ಒಂದು ಶ್ರಮದಾನ ಉಂಟು. ಇವತ್ತು ಅಭಯನ ಹೇಳಿದಾಗನೆ ಧನರಾಜ್ ಶೆಟ್ಟಿ ಆಗಲಿ ಜಾಂಟಿ ರೋಡ್ಸ್ ಆಗಲಿ ಇಲ್ಲಿ ಬಂದು ಈ ಸರ್ಫಿಂಗ್ ಫೆಸ್ಟಿವಲ್ ಅನ್ನು ಮಾಡಲಿಕ್ಕೆ ಕಾರಣ ಈ ಬೀಚ್ ಅನ್ನು ಅಭಿವೃದ್ಧಿ ಮಾಡಬೇಕೆಂಬ ಬಹುಶಃ ಅವರಿಗೆ ಅಷ್ಟು ಆಸಕ್ತಿ ಇರುವಾಗ ನಮ್ಮ ಜಿಲ್ಲಾಡಳಿತಕ್ಕೆ ಯಾಕೆ ಆಸಕ್ತಿ ಇಲ್ಲ? ಬಹುಶಃ ಮುಂಬರುವ ದಿವಸಗಳಲ್ಲಿ 100ಕ್ಕೆ 100 ಈ ಬೀಚ್ಗೆ ಬೇಕಾದಷ್ಟು ಅನುದಾನವನ್ನು ಸರ್ಕಾರ ಮಂಜೂರು ಮಾಡಲಿಲ್ಲದಿದ್ದರೆ ನಾವು ಮುಂಬರುವ ದಿವಸಗಳಲ್ಲಿ ಇದು ಇತಿಹಾಸದ ಪುಟಗಳಲ್ಲಿ ಸೇರುವಂತ ಸಂದರ್ಭ ಬರ್ತದೆ. ಮುಂಡ ಬೀಚ್ ಬರಿ ತೋರಿಕೆಗೆ ಬರಿ ಇತ್ತು ಎಂಬ ಸಂದರ್ಭ ಬರ್ತದೆ. ಆ ಸಂದರ್ಭ ಬರಬಾರದು. ಅದೇ ರೀತಿಯಲ್ಲಿ ಕೊಳವೆಯ ಜಾಗದಲ್ಲಿಯೂ ಕೂಡ ನಿನ್ನೆ ಪ್ರವಾಹ ಬಂದ ಕಾರಣ ಬಹುಶಃ ಕೊಳವೈಲ್ ಚಿತ್ರಾಪು ಕೊಲಚುಕಂಬ್ಳ ಎಲ್ಲ ಜಾಗಗಳಿಗೆ ಉಪ್ಪು ನೀರು ತುಂಬಿ ಇವತ್ತು ಕೃಷಿ ಪ್ರಧಾನವಾದಂಥ ಜಾಗಗಳು ಈ ಪ್ರದೇಶದ ಎಲ್ಲ ಜನರು ರೈತರು ಅವರ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಬಾವಿಗಳಿಗೂ ಕೂಡ ಉಪ್ಪು ನೀರು ತುಂಬಿ ಇವತ್ತು ಕುಡಿಯುವಂಥ ಸಂದರ್ಭ ಪರಿಸ್ಥಿತಿಯೂ ಕೂಡ ಇಲ್ಲ. ಆದಷ್ಟು ಬೇಗ ನಾವು ಈಗಾಗಲೇ ತಹಸೀಲ್ದಾರಿಂದ ವರದಿಯನ್ನು ತೆಗೆದಿದ್ದೇವೆ. ತಹಸೀಲ್ದಾರರ ವರದಿ ಪ್ರಕಾರ 4 ಮನೆಗಳೇ ಹಾನಿಯಾಗಿವೆ. ಸುಮಾರು 137 ಎಕರೆ ಜಾಗೆ ಕೃಷಿ ಜಾಗೆ ಹಾನಿಯಾಗಿದೆ. ಆದಷ್ಟು ಬೇಗ ಸರ್ಕಾರ ಪರಿಹಾರ ಕೊಡುವಂತ ಕೆಲಸ ಕಾರ್ಯ ಮಾಡಬೇಕು. ನಮ್ಮ ಕಂದಾಯ ಸಚಿವರು ನಮ್ಮ ಜಿಲ್ಲೆಗೆ ಬರ್ತಾರೆ ಅಂತ ನಾವು ಟಿವಿಯಲ್ಲಿ ನೋಡ್ತಾ ಇದ್ದೇವೆ. ನಮಗೆ ನಾವು ಅವರತ್ರ ಕಳಕಳಿಯ ವಿನಂತಿ ಮಾಡ್ತೇವೆ. ಸುಮಾರು ಒಂದು